Be with your simple breath. Easy, very tranquil breath. ಸಾಧಾರಣವಾಗಿ ಸುಲಲಿತವಾಗಿ ಸರಾಗವಾಗಿ ಸ್ವಾಭಾವಿಕವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸುವುದು ಇದೇ ಧ್ಯಾನ. ತಲೆಯನ್ನು ಕೆಳಗಿಟ್ಕೊಂಡು ಕಾಲನ್ನು ಮೇಲೆ ಇಟ್ಕೊಳ್ಳೋದ್ರಿಂದ ಅದನ್ನು ಯೋಗಾಸನ ಬೇಕು. ಅದೇ ಬೇರೆ ಇದೇ ಬೇರೆ ಉಪವಾಸ ಮಾಡೋದು ಬೇರೆ ಪ್ರಾಣಾಯಾಮ ಬೇರೆ ಧ್ಯಾನ ಬೇರೆ. ನಾನು ಈಗ ಹೇಳ್ಕೊಡ್ತಾ ಇರೋದು ಧ್ಯಾನ ಪ್ಯೂರ್ ಮೆಡಿಟೇಷನ್. ನಿಮ್ಮ ಜೀವನವನ್ನು ನೀವು ಉದ್ಧಾರ ಮಾಡಿಕೊಳ್ಳಿಕ್ಕೆ ಏಕೈಕ ವಿಧಾನ ಧ್ಯಾನ. ನೋ ಅದರ್ ವೇ. ಏಕಾಗ್ರತೆ, ನೆನಪಿನ ಶಕ್ತಿ, ಗುರಿಯ ಸ್ಪಷ್ಟತೆ ನಿಮ್ಮಲ್ಲಿ ಬರಬೇಕು ಅಂದರೆ ಧ್ಯಾನ ಮಾಡಿ. ಬೇಡ ಸರ್ ನನಗೇನು ಬೇಕಾಗಿಲ್ಲ ಅಂತ ಮಾಡಬೇಕು. ಚಾಯ್ಸ್ ಇಸ್ ಯುವರ್ಸ್. ಆಯ್ಕೆ ನಿಮ್ಮದು. ಕಡೆಯ ಒಂದು ನಿಮಿಷ ದಯವಿಟ್ಟು ಯಾರು ಕಣ್ಣು ತೆಗಿಬೇಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕಣ್ಣು ತೆಗೆದ್ರೆ ಅದರಿಂದ ಬರೋ ಶಕ್ತಿಗಳೆಲ್ಲ ನಿಮ್ಮಲ್ಲೇ ಹುಡುಕುತ್ತವೆ. ಫೇಸ್ ಆಗ್ತದೆ. ನಿಮ್ಮೊಳಗೆ ಇರಬೇಕು ಅಂದರೆ ಕಣ್ಣನ್ನು ಮುಚ್ಚದೆ ಧ್ಯಾನ. ನಿಮ್ಮ ಹಿಂದೆ ಫ್ಲೂಟು ಮ್ಯೂಸಿಕ್ಕು ಹಾಕೋಬೋದು. ಏನು ಇಲ್ಲ ಅಂದರೆ ನಿಮ್ಮ ರೂಮಲ್ಲಿ ಕೂತ್ಕೊಳ್ಳಿ. ಸೈಲೆಂಟಾಗಿ 10 ನಿಮಿಷ, 20 ನಿಮಿಷ, 30 ನಿಮಿಷ ಧ್ಯಾನ ಮಾಡಿ ನೋಡಿ. ನಿಮ್ಮ ಜೀವನ ಬದಲಾಗದೇ ಇದ್ರೆ ನೋಡಿ, 100% ಯು ವಿಲ್ ಬಿ ಎ ಚೇಂಜ್ಡ್ ಪರ್ಸನ್. ಎರಡೂ ಕೈಗಳನ್ನ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಐದು, ನಾಲ್ಕು, ಮೂರು, ಎರಡು, ಒಂದು. ನಿಮ್ಮ ಹಸ್ತದೊಳಗಡೆ ನಿಮ್ಮ ಕಣ್ಣನ್ನು ತೆಗೆದು ಓಪನ್ ಯುವರ್ ಐಸ್. ಥ್ಯಾಂಕ್ ಯು. ಈಗ ಎಷ್ಟು ನಿಮಿಷ ಧ್ಯಾನ ಮಾಡಬೇಕಂತ? 5 ನಿಮಿಷ ಮಾಡಬೇಕು. ನೀವು ಎಷ್ಟು ಮಾಡಬೇಕು? 2 ಸತಿ ಇಟ್ಲು ಬರಿ. ಅದರ್ವೈಸ್ ಏನಾದ್ರೂ ಡೌಟ್ ಇದೆಯಾ? ಏನ ಬ್ರಹ್ಮವಿಜ್ಞಾನ ಹೇಳಬೇಕು? ಚಪ್ಪಾಳೆ ಒಳ್ಳೆಯದು ಕೈ ಆಕ್ಟಿವ್.